ಮಾರ್ಚ್ 8 ರಿಂದ 12 ರವರೆಗೆ 40 ಅಡಿ ಎತ್ತರದ ಶಿವಲಿಂಗ ದರ್ಶನ ಉಪನ್ಯಾಸ. ಶಿವರಾತ್ರಿ ನಿಮಿತ್ತ ಮಾರ್ಚ್ 8 ರಿಂದ 12 ರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ಪ್ರಜಾಪಿತ ಈಶ್ವರಿ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಾ ಅಕ್ಕನವರು ಹೇಳಿದರು. ಅವರಿಂದು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ರಾಯಚೂರು ನಗರದಲ್ಲಿ ಪ್ರಪ್ರಥಮ ಬಾರಿಗೆ 40 ಅಡಿ ಎತ್ತರದ ಬೃಹತ್ ಶಿವಲಿಂಗ ದರ್ಶನ, ದ್ವಾದಶ ಜ್ಯೋತಿರ್ಲಿಂಗ ದರ್ಶನ, ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಹಾಗೂ 5000 ವರ್ಷ ಕಾಲಚಕ್ರದ ರಹಸ್ಯವನ್ನ ತಿಳಿಸಿ ಸಮಯದ ಎಚ್ಚರಿಕೆ ಗಂಟೆಯನ್ನ ಬಾರಿಸುವ ಸೃಷ್ಟಿ ಚಕ್ರ ಚಿತ್ರದ ಮೂಲಕ ಜನತೆಯಲ್ಲಿ ಕರ್ತವ್ಯ ಪ್ರಜ್ಞೆಯನ್ನ ಮೂಡಿಸಲಾಗುತ್ತದೆ ಎಂದರು. ಮಹಾಶಿವರಾತ್ರಿ ಅಂಗವಾಗಿ ಮಾರ್ಚ್ 8 ರಿಂದ 12 ರವರೆಗೆ ಸಂಜೆ 5 ರಿಂದ 9 ಗಂಟೆವರೆಗೂ ಭಕ್ತರಿಗೆ ದರ್ಶನ ಪಡೆಯಲು ಅವಕಾಶವಿರುತ್ತದೆ ಎಂದರು. ಪ್ರತಿನಿತ್ಯ ಸಂಜೆ 6 ಗಂಟೆಯಿಂದ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಮಾರ್ಚ್ 8ರಂದು ಬೆಳಗ್ಗೆ 8 ಗಂಟೆಗೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಶಿವ ಧ್ವಜಾರೋಹಣ ಹಮ್ಮಿಕೊಂಡಿದೆ. ಸಂಜೆ 4 ಗಂಟೆಗೆ ಶಾಂತಿಯಾತ್ರೆ ನಡೆಸಲಾಗುತ್ತಿದೆ. ಅಂಬೇಡ್ಕರ್ ವೃತ್ತ, ಸೂಪರ್ ಮಾರ್ಕೆಟ್, ಮಹಾವೀರ ವೃತ್ತ, ಚಂದ್ರಮೌಳೇಶ್ವರ ವೃತ್ತ, ಬಸವೇಶ್ವರ ವೃತ್ತದಿಂದ ವಾಲ್ಕಟ್ ಮೈದಾನದವರೆಗೂ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಆಚರಣೆ ಮಾಡುತ್ತದೆ ಎಂದರೆ ಅದರಲ್ಲೂ ಬಹಳಷ್ಟು ಭಕ್ತಿ ಭಾವದಿಂದ ವೃತ್ತ ನಿಯಮಗಳಿಂದ ಆಚರಿಸುವಂತಹ ಹಬ್ಬವೇ ಇವತ್ತು ಶಿವಜಯಂತಿ. ಈ ಶಿವಜಯಂತಿಯ ಒಂದು ಹಬ್ಬ ಪ್ರಜಾಪಿತ ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯ ಬಹಳಷ್ಟು ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ತದೆ. ಉದ್ದೇಶ ಇಷ್ಟೇ, ಭಾರತ ದೇಶ ಸನಾತನ ಧರ್ಮ ಇದ್ದಾಗ ಆ ಒಂದು ಧರ್ಮೀಯರು ಸತ್ಯ, ತ್ಯಾಗ, ಪ್ರೀತಿ, ಸಹನೆ, ಅಹಿಂಸೆ, ಸಹಬಾಳ್ವೆ ಎನ್ನುವ ಮೌಲ್ಯಗಳನ್ನ ತಮ್ಮ ಜೀವನದಲ್ಲಿ ರೂಢಿಸಿಕೊಂಡು ಒಂದು ಮೌಲ್ಯಯುತವಾದಂತಹ ಸಮಾಜವನ್ನ, ಸಮಾಜದ ವ್ಯವಸ್ಥೆಯನ್ನ ಮಾಡಿಕೊಂಡು ಅವರೆಲ್ಲರಿದ್ದರು. ಯಾವಾಗ ಅವರ ಮೌಲ್ಯಗಳು ಅಪಮೌಲ್ಯಗೊಂಡವೋ ಆಗ ಭಕ್ತಿ ಪ್ರಾರಂಭವಾಯಿತು. ಯಾವಾಗ ಭಕ್ತಿ ಪ್ರಾರಂಭವಾಯಿತು ಆವಾಗ ನಮ್ಮ ಸಮಾಜದಲ್ಲಿ ಏಕದೇವ ಉಪಾಸನೆಯ ಪದ್ಧತಿ ಪ್ರಾರಂಭವಾಯಿತು. ಏಕದೇವ ಉಪಾಸನೆ ಆ ಒಬ್ಬ ಜ್ಯೋತಿ ಸ್ವರೂಪ, ಸರ್ವ ಧರ್ಮದ ಆತ್ಮಗಳಿಗೆ ಪಿತನಾದಂತಹ, ಸರ್ವಶಕ್ತಿವಂತನಾದಂತಹ ಭಗವಂತನನ್ನ ಜ್ಯೋತಿರ್ಲಿಂಗ ರೂಪದಲ್ಲಿ ಪೂಜಿಸುವಂತಹ ಒಂದು ಪದ್ಧತಿ ನಮ್ಮ ಸಮಾಜದಲ್ಲಿ ಪ್ರಾರಂಭವಾಯಿತು. ಪುರಾಣಗಳು ಬರುವ ಮೊದಲು ಏಕದೇವ ಉಪಾಸಕರ 8ನೇ ತಾರೀಕು ಸಂಜೆ 4 ಗಂಟೆಗೆ ಶಾಂತಿ ಯಾತ್ರೆ ಬ್ರಹ್ಮಕುಮಾರಿ ಉದಯನಗರದ ಈ ಕೇಂದ್ರದಿಂದ ಪ್ರಾರಂಭವಾಗಿ ರಾಯಚೂರಿನ ಮುಖ್ಯ ಬೀದಿಗಳಲ್ಲಿ ಸಾಗುತ್ತಾ ವಾಲ್ಕಾಟ್ ಮೈದಾನ, ಬಸವೇಶ್ವರ ವೃತ್ತದಲ್ಲಿರುವ ವಾಲ್ಕಾಟ್ ಮೈದಾನಕ್ಕೆ ಅಂತ್ಯಗೊಳ್ಳುತ್ತದೆ. ಸಂಜೆ 6 ಗಂಟೆಗೆ ಉದ್ಘಾಟನಾ ಮಹೋತ್ಸವ ಇರುತ್ತದೆ. 8ನೇ ತಾರೀಕು ಮಾರ್ಚ್, ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನ, ಹಾಗಾಗಿ ಅಂದಿನ ಒಂದು ಉದ್ಘಾಟನೆ